ಪ್ರೈಸ್ ದ ಲಾರ್ಡ್, ಹಾಲೆಲೂಯ. ಕರ್ತರಾದ ಯೇಸುವನ್ನು ವಿಶ್ವಾಸಿಸು, ನೀನು ಮತ್ತು ನಿನ್ನ ಕುಟುಂಬ ರಕ್ಷಿಸಲ್ಪಡುತ್ತದೆ. ಯಾವಾಗ ನಾವು ಯೇಸುವನ್ನು ವಿಶ್ವಾಸಿಸ್ತೀವೋ ಆಗ ನಮ್ಮ ಕುಟುಂಬಕ್ಕೆ, ನಮಗೆ ರಕ್ಷಣೆ ಇದೆ ಅಂತ ಬೈಬಲ್ ಹೇಳುತ್ತೆ. ಹಾಗಾದರೆ ಕುಟುಂಬ ಎಂದರೆ ಏನು? ಯಾವ ಆಧಾರದ ಮೇಲೆ ನಮ್ಮ ಕುಟುಂಬ ನಿಂತಿದೆ? ಈ ಕುಟುಂಬ ಜೀವನ ಹೇಗೆ ಆರಂಭವಾಯಿತು? ನಮ್ಮ ಕುಟುಂಬದಲ್ಲಿ ಬರುವ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಏನು? ಇದೆಲ್ಲವನ್ನು ನಾವು ಬೈಬಲ್ನಲ್ಲಿ, ದೇವರ ವಾಕ್ಯದಲ್ಲಿ ಹುಡುಕಬೇಕಾಗಿದೆ. ಅದನ್ನು ನಾವು ಸ್ವಲ್ಪ ಸಮಯ ಅದನ್ನು ಯೋಚನೆ ಮಾಡೋಣ. ಆದಿಕಾಂಡ 1:27-28 ದೇವರು ತಮ್ಮ ಸ್ವರೂಪದಲ್ಲಿ, ತಮ್ಮ ಹೋಲಿಕೆಯಲ್ಲಿ ಸ್ತ್ರೀ ಪುರುಷರನ್ನು ಸೃಷ್ಟಿ ಮಾಡಿ ಅವರಿಗೆ ಮದುವೆ ಮಾಡಿ ಅವರನ್ನು ಆಶೀರ್ವದಿಸಿ, ನೀವು ಒಂದಾಗಿ ಬಾಳಿ ಮಕ್ಕಳನ್ನು ಹೆತ್ತು ಈ ಲೋಕವನ್ನು ಜಯಿಸಿ ನೀವು ತುಂಬಿಕೊಳ್ಳಿ, ಇದೆಲ್ಲ ಆಶೀರ್ವಾದಗಳನ್ನು ಮಾಡ್ತಾ ಇದ್ದಾರೆ 1 ಅಧ್ಯಾಯದಲ್ಲಿ. ಪ್ರೈಸ್ ದ ಲಾರ್ಡ್. 2 ಅಧ್ಯಾಯದಲ್ಲಿ ಫಸ್ಟು ದೇವರು ಪುರುಷನನ್ನು ಸೃಷ್ಟಿ ಮಾಡ್ತಾರೆ, ತಮ್ಮ ಹೋಲಿಕೆಯಲ್ಲಿ ಸೃಷ್ಟಿ ಮಾಡ್ತಾರೆ, ತಮ್ಮಂತೆಯೇ ಸೃಷ್ಟಿ ಮಾಡ್ತಾರೆ. ನಮಗೆಲ್ಲ ಗೊತ್ತು, ನಾವೆಲ್ಲ ದೇವರ ಹೋಲಿಕೆಯಲ್ಲಿದ್ದೀವಿ. ನೀನು ಹಿಂದೂ ಇರ್ಬೋದು, ಮುಸಲ್ಮಾನ್ ಇರ್ಬೋದು, ಶ್ರೀಮಂತ ಇರ್ಬೋದು, ಬಡವ ಇರ್ಬೋದು, ಪ್ರಧಾನಮಂತ್ರಿ ಇರ್ಬೋದು, ಭಿಕಾರಿ ಇರ್ಬೋದು, ನಾವೆಲ್ಲರೂ ದೇವರ ಹೋಲಿಕೆಯಲ್ಲಿ ಸೃಷ್ಟಿ ಮಾಡಲ್ಪಟ್ಟವರು. ನಮ್ಮೆಲ್ಲರ ರಕ್ತ ಕೆಂಪು, ನಾವೆಲ್ಲ ಉಣ್ಣುವುದು ಬಾಯಲ್ಲಿ, ನೋಡುವುದು ಕಣ್ಣಲ್ಲಿ, ಕೇಳುವುದು ಕಿವಿಯಲ್ಲಿ, ಇರುವುದೊಂದೇ ಭೂಮಿ, ಇರುವುದೊಂದೇ ಸೂರ್ಯ, ಎಲ್ಲ ಒಂದೇ, ನಾವೆಲ್ಲರೂ ಒಂದೇ. ದೇವರು ಮನುಷ್ಯನನ್ನು ಸೃಷ್ಟಿ ಮಾಡಿದರು, ಆದರೆ ದೇವರು ಮನುಷ್ಯನಿಗೆ ಬೇಕಾಗಿದ್ದೆಲ್ಲವನ್ನು 6 ದಿನದಲ್ಲಿ ಸೃಷ್ಟಿ ಮಾಡ್ತಾರೆ. ಭೂಮಿಯಾಗಲಿ ಅಂತಾರೆ, ಮನುಷ್ಯನಿಗೆ ಬದುಕೋದಕ್ಕೆ ಒಂದು ಮನೆ. ಈ ಭೂಮಿ ಯಾವುದೋ ಕೆಲವು ವರ್ಗದವರಿಗೆ ಮಾತ್ರ ಅಲ್ಲ, ಪ್ರಪಂಚದಲ್ಲಿರುವ ಪ್ರತಿಯೊಬ್ಬರಿಗಾಗಿ ದೇವರು ಸೃಷ್ಟಿ ಮಾಡಿದ ಮನೆ ಈ ಭೂಮಿ. ಆದರೆ ಏನಾಗಿದೆ, ಎಲ್ಲ ಹಂಚ್ಕೊಂಡು ತಿನ್ಕೊಂಡ್ಬಿಟ್ಟಿದ್ದಾರೆ. ಕೆಲವ್ರಿಗೆ ಮನೆ ಇದೆ, ಕೆಲವ್ರಿಗೆ ಬಂಗ್ಲೆ ಇದೆ, ಕೆಲವ್ರಿಗೆ ದೊಡ್ಡ ದೊಡ್ಡ ತೋಟ ಇದೆ, ಕೆಲವ್ರಿಗೆ ಏನೂ ಇಲ್ಲ. ಆದರೆ ದೇವರ ಉದ್ದೇಶ ಮನುಷ್ಯನಿಗೆ ಮನೆ ಈ ಭೂಮಿ. ದೇವರು ಹೇಳಿದ್ರು ಭೂಮಿ ಉಂಟಾಗಲಿ, ಭೂಮಿಯಾಗೋಯ್ತು. ಆಮೇಲೆ ಮನುಷ್ಯನಿಗೆ ಬೇಕಾಗಿರೋದು ಏನು ಅಂತ ಪ್ರತಿಯೊಂದನ್ನು ದೇವರು ಆಲೋಚನೆ ಮಾಡಿ ಸೃಷ್ಟಿ ಮಾಡಿ 6ನೇ ದಿನದಲ್ಲಿ ದೇವರು ಮನುಷ್ಯನನ್ನು ತಮ್ಮ ಹೋಲಿಕೆಯಲ್ಲಿ, ತಮ್ಮ ಸ್ವರೂಪದಲ್ಲಿ, ತಮ್ಮಂತೆಯೇ ಇರುವ ತಮ್ಮ ಮಗುವಾದ ಮನುಷ್ಯನನ್ನು, ತನ್ನ ಮುದ್ದುಕಂದನಾದ ಮನುಷ್ಯನನ್ನು ದೇವರು ಸೃಷ್ಟಿ ಮಾಡ್ತಾರೆ. ಪ್ರೈಸ್ ದ ಲಾರ್ಡ್. ನಾವು ನೋಡ್ತೀವಿ ಕೆಲವು ಸಲ ಮಗುವೆಲ್ಲ ಹುಟ್ಟುವಾಗ ಕೆಲವು ಹೆಂಗಸರು ಬಂದು ಮಗುವನ್ನು ಹೋಲಿಕೆಯನ್ನು ನೋಡ್ತಾರೆ, ಮಗು ಅಪ್ಪನಂಗಿದೆಯಾ ಅಮ್ಮನಂಗಿದೆಯಾ. ಕೆಲವರು ನೋಡಿದ ತಕ್ಷಣ ಕಂಡಿಡ್ತಾರೆ, ಸೇಮ್ ಅಪ್ಪನಂಗಿದೆ, ಸೇಮ್ ಅಮ್ಮನಂಗಿದೆ. ಪ್ರೈಸ್ ದ ಲಾರ್ಡ್. ಆದರೆ ಕೆಲವು ಕೆಟ್ಟ ಹೆಂಗಸರು ಇದ್ದಾರೆ, ಮಗು ನೋಡಿದ ತಕ್ಷಣ ಹೇಳ್ತಾರೆ, ಇದು ಪಕ್ಕದ ಮನೆಯೊಂದು ಇದ್ದಂಗೆ ಇರುವ ಹಂಗನ್ನೋರು ಇದ್ದಾರೆ. ಬಟ್ ನಾವೆಲ್ಲರೂ ದೇವರ ಹೋಲಿಕೆಯಲ್ಲಿ ಸೃಷ್ಟಿ ಮಾಡಲ್ಪಟ್ಟವರು. ನಿಜಕ್ಕೂ ನಾನು ನೀವು ನಮ್ಮ ತಂದೆ ತಾಯಿಯ ಸ್ವಲ್ಪ ಹೋಲಿಕೆಯನ್ನಾದರೂ ನಮಗಿದ್ದೇ ಇದೆ. ಆದರೆ ಪ್ರತಿ ಮನುಷ್ಯನ ಮೂಗು ಮುಖದಲ್ಲೇ ಇದೆ, ಕಣ್ಣು ಭಾಗದಲ್ಲೇ ಇದೆ, ಕಿವಿ ಇದೆ, ಪ್ರತಿಯೊಂದು ಎಲ್ಲಲ್ಲಿರಬೇಕು ಹಾಗೇ ಇದೆ. ಹಿಂದೂ ಇರ್ಬೋದು, ಮುಸಲ್ಮಾನ್ ಇರ್ಬೋದು, ನೀಗ್ರೋ ಇರ್ಬೋದು, ಅಮೇರಿಕಾದವನು ಇರ್ಬೋದು, ಎಲ್ರಿಗೂ ಒಂದೇ ಥರ ದೇವರು ತಮ್ಮ ಸ್ವರೂಪದಲ್ಲಿ ಸೃಷ್ಟಿ ಮಾಡಿದರು. ಎಲ್ಲವನ್ನು ಸೃಷ್ಟಿ ಮಾಡಿ ಎಲ್ಲ ಚೆನ್ನಾಗಿದೆ ಅಂದರು, ಎಲ್ಲ ಪ್ರತಿಯೊಂದು ಚೆನ್ನಾಗಿದೆ ಅಂದರು. ಹಂದಿ ಚೆನ್ನಾಗಿದೆ ಅಂದರು. ಪ್ರಹಿಸಲಾಡೋದು ಎಷ್ಟೋ ಜನ ಹಂದಿ ಮಾಂಸ ತಿನ್ನಲ್ಲ, ಅದು ಹೊಲಸು ಅಂತ ಹಳೆ ಒಡಂಬಡಿಕೆಯಲ್ಲಿದೆ. ಬಟ್ ಹೊಸ ಒಡಂಬಡಿಕೆಯಲ್ಲಿ ದೇವರು ಹೇಳ್ತಾರೆ, ನೀನು ತಿನ್ನುವುದರಿಂದ ಹಾಳಾಗಿ ಹೋಗುವುದಿಲ್ಲ, ನಿನ್ನ ಮನಸ್ಸಿನಿಂದ ಬರುವ ದುರಾಲೋಚನೆ ಅಹಂಕಾರದಿಂದ ನೀನು ಕೆಟ್ಟು ಹೋಗುತ್ತಿ. ದೇವರು ಹೇಳ್ತಾರೆ, ನಾನು ಶುದ್ಧಿ ಮಾಡಿದ್ದನ್ನು ಅಶುದ್ಧಿ ಅಂತ ಹೇಳಲು ನೀನು ಯಾರು? ಪ್ರತಿಯೊಂದನ್ನು ದೇವರು ಸೃಷ್ಟಿ ಮಾಡ್ತಾರೆ, ಎಲ್ಲ ಗ್ರಹಗಳನ್ನು ದೇವರು ಸೃಷ್ಟಿ ಮಾಡ್ತಾರೆ, ಶನಿಯನ್ನು ಕೂಡ ದೇವರು ಸೃಷ್ಟಿ ಮಾಡಿದ್ರು. ಸುಂದರವಾದ ಗ್ರಹ ಶನಿ. ಆದರೆ ಎಷ್ಟೋ ಜನ ಇವತ್ತು ಶನಿವಾರ ಪೂಜೆ ಪುನಸ್ಕಾರಗಳು ಯಾವುದೂ ಮಾಡೋದಿಲ್ಲ, ಮದುವೆ ಮಾಡಲ್ಲ, ಅದು ಕೆಟ್ಟ ದಿನ ಅಂತ. ಕೆಟ್ಟ ದಿನವೇ ದೇವರು ಮಾಡಿಲ್ಲ, ಕೆಟ್ಟ ಗಳಿಗೆಯನ್ನು ಮಾಡಿಲ್ಲ. ಯಮಗಂಡ ಕಾಲ, ರಾಹುಕಾಲ, ಇದೆಲ್ಲ ಬುಳ್ಳೆ. ಯಾವ ಕಾಲಗಳು ಯೇಸುವಿನ ನಾಮದಲ್ಲಿ? ಎಲ್ಲ ಶುದ್ಧ ಕಾಲಗಳು,
ಒಳ್ಳೆಯ ಕಾಲಗಳು. ಯಾಕಂದರೆ ದೇವರು ಎಲ್ಲವನ್ನು ಸೃಷ್ಟಿ ಮಾಡಿ ಬೈಬಲ್ನಲ್ಲಿ ಹೇಳ್ತಾರೆ ಎಲ್ಲವೂ ಚೆನ್ನಾಗಿದೆ, ಎಲ್ಲವೂ ಚೆನ್ನಾಗಿದೆ ಅಂತ ಹೇಳಿದ ಮೇಲೆ ನೀನು ಯಾರು, ಇದು ಸರಿ ಇಲ್ಲ. ಮನೆ ಯಾರೋ ಒಬ್ಬರು ನನಗೆ ಫೋನ್ ಮಾಡಿ ಹೇಳಿದ್ರು, ಬ್ರದರ್ ಮನೆ ಕಟ್ಟಿಸ್ತೀವಿ ನೀವು, ರಾಜಾಜಿನಗರದಲ್ಲಿ ಮನೆ ಕಟ್ಟಿಸ್ತಾ ಇದ್ದೀನಿ, ಬಾಗಿಲು ಯಾವ ಕಡೆ ಇಡಬೇಕು? ನಾನು ಹೇಳಿದೆ ಮುಂದ್ಗಡೆ ಇಡಿ ಅಂದೆ. ಅದು ಗೊತ್ತು ಬ್ರದರ್, ಯಾವ ಕಡೆ ಇಡಬೇಕು, ಯಾವ ಕಡೆನಾದರೂ ಗಾಳಿ ಬೆಳಕು ನೀರು ಹೆಂಗೆಂಗೆ ಚೆನ್ನಾಗಿ ಬರುತ್ತೋ ಹಂಗಿಡ್ರಿ, ವಾಸ್ತು ಶಿಲ್ಪನೋ ಏನೋ ಅಂದರು. ನಾನಂದೆ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಹಿಡ್ರಿ, ಯಾವನೋ ಬಂದು ಯಾರೋ ಹೇಳಿದ ರೀತಿಯನ್ನು ಮಾಡ್ಕೋಬೇಡಿ, ಅನುಕೂಲ ನೋಡಿ, ನಿಮ್ಮ ಅನುಕೂಲ ನೋಡಿ, ಅದರತ್ತ ಮಾಡಿ. ಯಾಕೆಂದರೆ ಈಗೀಗ ವಾಸ್ತು ಅದೊಂದು ದೊಡ್ಡದಾಗಿ ಬಂದಿದೆ. ದೇವರು ಸೃಷ್ಟಿ ಮಾಡಿದ ಎಲ್ಲ ದಿಕ್ಕುಗಳು ಒಳ್ಳೆಯದು. ಹೀಗೆ ದೇವರು ಎಲ್ಲವನ್ನು ಸೃಷ್ಟಿ ಮಾಡಿ ಕೊನೆಗೆ ತನ್ನ ಸ್ವರೂಪದಲ್ಲಿ ದೇವರು ನಮ್ಮನ್ನು ಸೃಷ್ಟಿ ಮಾಡ್ತಾರೆ. ನಾವು ದೇವರ ಮಕ್ಕಳು, ನಾವು ಅದು ಮರ್ತೋಗ್ಬಿಟ್ಟಿದ್ದೀವಿ. ನಾವು ದೇವರ ಮಕ್ಕಳು ಅನ್ನೋದನ್ನೇ ಮರ್ತೋಗ್ಬಿಟ್ಟಿದ್ದೀವಿ. ದೇವರು ನಮ್ಮನ್ನು ಸೃಷ್ಟಿ ಮಾಡಿ, ಆದಾಮನನ್ನು ಸೃಷ್ಟಿ ಮಾಡಿ, ಆದಾಮನಿಗೆ ಸೃಷ್ಟಿ ಮಾಡಿದ್ದೆಲ್ಲವನ್ನು ಕೊಟ್ಟರು, ಸಂತೋಷವಾಗಿರುವಂದರು. ದೇವರು ಹೇಳ್ತಾರೆ, ಪದೇ ಪದೇ ಹೇಳ್ತಾರೆ, ಸಂತೋಷವಾಗಿರಿ. ಫಿಲಿಪ್ಪಿಯರಿಗೆ ಬರೆದ ಲೇಖನ 4:4 ಹೇಳುತ್ತೆ, ಯಾವಾಗಲೂ ಸಂತೋಷವಾಗಿರಿ. ಮತ್ತೆ ಒತ್ತಿ ಹೇಳುತ್ತೇನೆ, ಯಾವಾಗಲೂ ಸಂತೋಷವಾಗಿರಿ. ಸಂತೋಷವಾಗಿ ಬಾಳಬೇಕಾದ ಕುಟುಂಬ. ಆದಾಮನನ್ನು ಸೃಷ್ಟಿ ಮಾಡಿದಾಗ ದೇವರು ಏವಳನ್ನು ಸೃಷ್ಟಿ ಮಾಡಿದ್ರ ಇಲ್ಲ? ಯಾಕೆ ಮಾಡಿದ ತಕ್ಷಣ ಅವನಿಗೆ ಒಂದು ಹೆಣ್ಣು ಬೇಕು ಅಂತ ದೇವರಿಗೆ ಗೊತ್ತಿಲ್ವ? ದೇವರೇನು ಮೂರ್ಖನ ಅಥವಾ ಬುದ್ಧಿಹೀನನ? ದೇವರಿಗೆಲ್ಲ ಗೊತ್ತಿತ್ತು. ಯಾಕೆ ತಡವಾಗಿ ಹೆಣ್ಣನ್ನು ಸೃಷ್ಟಿ ಮಾಡಿದ್ರು ಅಂದರೆ ನಮಗೆಲ್ಲ ಗೊತ್ತು, ಗಂಡಿಗೆ 24 ವಯಸ್ಸು, ಹೆಂಡತಿಗೆ 18 ವಯಸ್ಸು, ಹೀಗೆ ಮ್ಯಾಚಿಂಗ್ ನೋಡ್ತಾರೆ. ಇದು ಕ್ರೈಸ್ತ ಧರ್ಮದಲ್ಲಿ ಮಾತ್ರ ಅಲ್ಲ, ಹಿಂದೂಗಳಲ್ಲಿ, ಮುಸಲ್ಮಾನರಲ್ಲಿ, ಪ್ರತಿಯೊಂದು ಧರ್ಮದಲ್ಲೂ ಕೂಡ ಹೆಣ್ಣಿಗೆ ಸ್ವಲ್ಪ ವಯಸ್ಸು ಕಮ್ಮಿ, ಗಂಡಿಗೆ ವಯಸ್ಸು ಜಾಸ್ತಿ. ಗಂಡ ರಕ್ಷಕ, ಹೆಂಡತಿ ಹೃದಯ. ಅದಕ್ಕಾಗಿ ದೇವರು ಆ ರೀತಿ ಮಾಡಿದ್ರು. ಪ್ರೈಸ್ ದಿ ಲಾರ್ಡ್. ಹಾಗಾದರೆ ದೇವರು ಆದಾಮನನ್ನು ಸೃಷ್ಟಿ ಮಾಡಿದಾಗ ಏವಳು ಇರಲಿಲ್ವ? ಏವಳು ಇದ್ಲು. ಏವಳು ಆದಾಮನ ಪಕ್ಕೆ ಎಲುಬಾಗಿ ಅವನ ದೇಹದೊಳಗೆ ಹೃದಯದ ಪಕ್ಕದಲ್ಲೇ ಇದ್ಲು. ಸಮಯ ಬರೋ ತನಕ ದೇವರು ಕಾದ್ರು. ಆಮೇಲೆ ನೋಡಿದ್ರು ಒಂದೇನೋ ಒಂದು ದಾರಿ ಬಿಟ್ಕೊಂಡು ಓಡಾಡ್ತಾ ಇದ್ದಾನೆ. ಮದುವೆ ಆದಮೇಲೆ ಮತ್ತೊಂದು ಸಲ ದಾರಿ ಬಿಡಬೇಕು ಅಂತ ಗೊತ್ತಿರಲಿಲ್ಲ ಅಂತ ಕಾಣುತ್ತೆ. ಅವನು ನೋಡ್ದ, ಎರಡು ಗುಬ್ಬಚ್ಚಿಗಳು ಪಕ್ಕ ಪಕ್ಕ ಕೂತ್ಕೊಂಡು ಐ ಲವ್ ಯು ಅಂತಿದೆ. ಎರಡು ನಾಯಿಗಳು ಬಹು ಹೌ ಐ ಲವ್ ಯು ಅಂತಿದೆ. ಪ್ರತಿಯೊಂದು ಪ್ರಾಣಿಗಳಿಗೆ ಜೋಡಿ ಇದೆ. ಆದಾಮ ಸುತ್ತಮುತ್ತ ನೋಡ್ತಾನೆ, ತನಗೆ ಯಾರೂ ಇಲ್ಲ. ಏಕಾಂಗಿ, ನನ್ನವರು ಯಾರೂ ಇಲ್ಲ ಅಂತ ಹಾಡ್ತಾ ಬೆಟ್ಟ ಗುಡ್ಡ ಹತ್ಕೊಂಡು ಓಡಾಡ್ತಾ ಇದ್ದಾನೆ. ದೇವರು ಹೇಳ್ತಾರೆ ಆದಿಕಾಂಡ 2:18 ಹೇಳ್ತಾರೆ, ಮನುಷ್ಯನು ಇನ್ನು ಮುಂದೆ ಏಕಾಂಗಿಯಾಗಿರುವುದು ಒಳ್ಳೆಯದಲ್ಲ, ಅವನಿಗೆ ಸರಿ ಬೀಳುವ. ಸರಿ ಬೀಳುವ, ಕೆಲವರಿಗೆ ಅರ್ಥ ಆಗಿರ್ಬೋದಲ್ಲ, ಆ ಸರಿ ಬೀಳುವ ಅಲ್ಲ, ಸರಿ ಬೀಳುವ ಜೊತೆಗಾರ್ತಿಯನ್ನು ಸೃಷ್ಟಿ ಮಾಡ್ತೇನೆ ಅಂತ ದೇವರೇನು ಮಾಡಿದ್ರು? ಆದಾಮನನ್ನು ಕರ್ಕೊಂಡು ಹೋದರು. ದ ಫಸ್ಟ್ ಸರ್ಜನ್, ಫಸ್ಟ್ ಆಪರೇಷನ್, ಅವನನ್ನು ಆಪರೇಷನ್ ಥಿಯೇಟ್ರಿಗೆ ಕರ್ಕೊಂಡು ಹೋದರು. ಗಾಢ ನಿದ್ರೆಯನ್ನು ಬರಮಾಡಿದ್ರು, ಅನನಸ್ಥೇಶಿಯ ಕೊಟ್ಟರು ಅವನಿಗೆ. ಆ ಆಪರೇಷನ್ ಥಿಯೇಟರ್ನಲ್ಲಿ ಮಲಗಿಸಿ ಮೊದಲನೇ ಆಪರೇಷನ್, ಅವನ ಪಕ್ಕೆ ಎಲುಬಿನಲ್ಲಿ ಒಂದು ಎಲುಬನ್ನು ತೆಗೆದು ಆಪರೇಷನ್ ಕ್ಲೋಸ್ ಮಾಡಿ ಒಲೆದು ಮುಚ್ಚಿಬಿಟ್ರು. ಆ ಎಲುಬನ್ನು ಒಂದು ಸ್ತ್ರೀಯಾಗಿ ಮಾಡಿದ್ರು. ಯಾಕೆ ದೇವರು ಪಕ್ಕೆ ಎಲುಬನ್ನು ತೆಗೆದ್ರು? ಪಕ್ಕೆ ಎಲುಬು ಹೃದಯದ ಪಕ್ಕದಲ್ಲಿರುವ ಎಲುಬು, ಹೃದಯವನ್ನು ಕಾಯುವ ಎಲುಬು. ತನ್ನ ಗಂಡ ಮಕ್ಕಳನ್ನು ಸದಾ ಕಾಯುವ ಜವಾಬ್ದಾರಿ. ನಮಗೆಷ್ಟು ಹೊರತ ಬಿದ್ದರೂ ಹೃದಯಕ್ಕೆ ಹೊರತ ಬೀಳಲ್ಲ, ಪಕ್ಕೆ ಎಲುಬಿಗೆ ಹೊರತ ಬೀಳೋದು. ಹಾಗೆ ದೇವರು ಪಕ್ಕೆ ಎಲುಬು, ನಮ್ಮ ಲಿವರ್, ಕಿಡ್ನಿ, ಹೃದಯವನ್ನೆಲ್ಲ ಕಾಪಾಡುವ ಪಕ್ಕೆ ಎಲುಬನ್ನು ತೆಗೆದ್ರು. ತೆಗೆದು ನಮ್ಮ ಸ್ತ್ರೀಯನ್ನು ಸೃಷ್ಟಿ ಮಾಡಿದ್ರು. ಎಷ್ಟೋ ಜನ ಸ್ತ್ರೀಯರು ತನ್ನ ಕುಟುಂಬಕ್ಕಾಗಿ ತಮ್ಮ ಜೀವನವನ್ನೇ ಸಮರ್ಪಿಸ್ತಾರೆ, ಮಕ್ಕಳಿಗಾಗಿ,
ಎಷ್ಟೋ ಜನ ಮಕ್ಕಳು ಊಟ ಕೇಳಿದ್ರೆ, ಮಾಂಸ ಕೇಳಿದ್ರೆ, ಮೀನು ಕೇಳಿದ್ರೆ ಎಲ್ಲವನ್ನು ಅವರಿಗೆ ಸುರಿದು ಗಂಜಿ ನೀರು ಕುಡಿದು ಮಲಗ್ತಾರೆ ತಾಯಿ. ಹಾಗೆ ಪಕ್ಕೆ ಎಲುಬು, ಹೃದಯದ ಪಕ್ಕದಲ್ಲಿರುವ ಪಕ್ಕೆ ಎಲುಬನ್ನು ದೇವರು ಸೃಷ್ಟಿ ಮಾಡಿದ್ರು. ಒಂದು ಹೆಣ್ಣಾಗಿ ಅವರಿಬ್ಬರನ್ನ ಒಟ್ಟಿಗೆ ಸೇರಿಸಿ ಮದುವೆ ಮಾಡಿದ್ರು. ಮಕ್ಕಳನ್ನು ಎತ್ತು ತುಂಬಿಕೊಳ್ಳಿ. ಸುಮಾರು ಒಂದು 25-30 ವರ್ಷದ ಹಿಂದೆ ಒಂದೊಂದು ಹೆಂಗಸರಿಗೆ 5-10 ಮಕ್ಕಳಿರ್ತಿದ್ರು. ಈಗ ಆರತಿಗೆ ಒಂದು, ಕೀರ್ತಿಗೆ ಅದೇ ಒಂದು. ಒಂದು ಮಗು ಬೇಕಲ್ಲ, ಇನ್ನು ಎಷ್ಟೋ ಜನಕ್ಕೆ ಮಕ್ಕಳೇ ಆಗ್ತಿಲ್ಲ. ದೇವರು ಗರ್ಭಾಶಯ ಕೊಟ್ಟಿದ್ದು ಮಕ್ಕಳನ್ನು ಹೆರೋದಿಕ್ಕೆ. ಆದರೆ ಸರ್ಕಾರ ಎಲ್ಲ ನೀವು ಒಂದು ಸಾಕು ಎರಡು ಸಾಕು ಅಂತ ಕಂಟ್ರೋಲ್ ಮಾಡ್ತಾ ಇದೆ. ದೇವರು ಹೇಳಿದ್ರು ಮಕ್ಕಳನ್ನು ಹೆರು, ಆ ಹೆರೋದಿಕ್ಕೆ ಗರ್ಭಾಶಯ, ಮಕ್ಕಳಿಗೆ ಹಾಲು ಕುಡಿಸೋದಕ್ಕೆ ಸ್ತನ, ಎಲ್ಲವನ್ನು ದೇವರು ಚೆನ್ನಾಗಿ ಸೃಷ್ಟಿ ಮಾಡಿದ್ರು. ಇವತ್ತು ಒಂದೇ ಒಂದು ಮಕ್ಕಳು, ಅದಾದಮೇಲೆ ಆಪರೇಷನ್, ಅದಾದಮೇಲೆ ಏನೂ ಇಲ್ಲ. ಏನಾಗಿದೆ ಅದರ ಪರಿಣಾಮ? ಮಕ್ಕಳನ್ನು ಹೆರಬೇಕಾದ ಗರ್ಭಾಶಯದಲ್ಲಿ 100-80% ಜನಕ್ಕೆ ಫೈಬ್ರಾಯ್ಡ್ ಗೆಡ್ಡೆಗಳು ಬರ್ತಾ ಇದೆ. 100-60% ಜನಕ್ಕೆ ಸ್ತನ ಕ್ಯಾನ್ಸರ್ ಬರ್ತಾ ಇದೆ. ಎಷ್ಟೋ ಜನ ಹಳಬರು, ಸ್ತನ ಕ್ಯಾನ್ಸರ್ ಅಂದರೆ ಗೊತ್ತಿಲ್ಲ, ಫೈಬ್ರಾಯ್ಡ್ ಅಂದರೆ ಗೊತ್ತಿಲ್ಲ, 8-10 ಮಕ್ಕಳನ್ನು ಇತ್ತು ಸಂತೋಷವಾಗಿದ್ದರು. ಈಗ ಒಂದೇ ಮಗು, ಆ ಮಗುವನ್ನು ಕಷ್ಟಪಟ್ಟು ಓದಿಸೋದು, ದೇಶ ವಿದೇಶದಲ್ಲಿ ಓದಿಸೋದು, ತಂದೆ ತಾಯಿ ಸೆಂಟಿಮೆಂಟೇ ಇಲ್ಲ, ಬೇಕಾದಷ್ಟು ದುಡ್ಡು ಕೊಡೋದು. ಅವನು ಕೇಳ್ತಾನೆ ಆಂಡ್ರಾಯ್ಡ್ ಫೋನೇ ಬೇಕು, ಆ್ಯಪಲ್ ಫೋನ್ ಬೇಕು. 40,000-50,000 ರೂಪಾಯಿ ತಂದು ಆ ಆ್ಯಪಲ್ ಫೋನನ್ನು ಕೊಟ್ಟು ತಗೋ, ಬೇಗ ಹಾಳಾಗೋಗು. ಇವತ್ತು ನಮ್ಮ ಕುಟುಂಬವನ್ನು ಹಾಳು ಮಾಡ್ತಾ ಇರೋದು ತಂದೆ ತಾಯಿಗಳೇ. ಮಕ್ಕಳು ಕೇಳ್ತಾರೆ, ಮಕ್ಕಳು ಬೈಕ್ ಕೇಳ್ತಾರೆ, 1.5 ಲಕ್ಷದ್ದು 2 ಲಕ್ಷದ್ದು, ಎಷ್ಟು ಬೈಕ್ ಆಕ್ಸಿಡೆಂಟ್ ಆಗ್ತಿದೆ. ನಿಮ್ಮ ಮಕ್ಕಳು ಅವ್ರು ಹೇಳ್ದಂಗೆ ನೀವು ಕುಣಿಯೋದಲ್ಲ, ನೀವು ಅವರ ಬಾಳನ್ನು ಸರಿಯಾದ ಮಾರ್ಗದಲ್ಲಿ ನಡೆಸಬೇಕಾಗಿದ್ದು ತಂದೆ ತಾಯಿಯ ಕರ್ತವ್ಯ. ಕೆಲವು ಹೆಂಗಸರು, ಕೆಲವು ತಾಯಿಯಂದಿರು ಮಕ್ಕಳನ್ನು ಮುದ್ದು ಮಾಡಿ ಮಾಡಿದ್ದ ತಪ್ಪನ್ನು ಮನಸ್ಸಿನಲ್ಲೇ ಇಟ್ಕೊಂಡು ಗಂಡನಿಗೆ ಹೇಳದೆ ಅವನಿಗೆ ಬೇಕಾದ ಎಲ್ಲ ಎನ್ಕರೇಜ್ಮೆಂಟ್ ಕೊಟ್ಟು ಅವನು ಬೆಳೀತಾ ಇದ್ದಂಗೆ ಸರ್ವನಾಶ ಮಾಡಿಬಿಡ್ತಾರೆ. ಮುದ್ದು ಮಾಡಿ ಅವನನ್ನು ರಾಗಿ ಮುದ್ದೆ ಮಾಡಿಬಿಡ್ತಾರೆ. ಪ್ರೈಸ್ ದ ಲಾರ್ಡ್. ಹಾಗೆ ದೇವರು ಗಂಡು ಹೆಣ್ಣನ್ನು ಸೃಷ್ಟಿ ಮಾಡಿ ಈ ಲೋಕವನ್ನು ಅವರ ಕೈನಲ್ಲಿ ಒಪ್ಪಿಸಿದ್ರು. ಸುಂದರವಾದ ಜೀವನ. ಬೈಬಲ್ ಹೇಳುತ್ತೆ, ಆ ದಿನದಿಂದ ಅವರಿಬ್ಬರು ಒಂದೇ ಒಡಲಾದರು, ಒಂದೇ ಮನಸ್ಸಾದರು. ಗಂಡ ಹೆಂಡತಿ ಯಾವಾಗಲೂ ಒಂದೇ ಮನಸ್ಸಿನವರಾಗಿರಬೇಕು, ಅವರ ಭಾವನೆಗಳು ಒಂದಾಗಿರಬೇಕು. ಅವರ ಶರೀರ ಮಾತ್ರ ಅಲ್ಲ, ಅವರ ಮೈಂಡ್ ಕೂಡ ಒಂದಾಗಿರಬೇಕು. ಪ್ರೈಸ್ ದ ಲಾರ್ಡ್. ಕೆಲವೊಂದು ವಿಷಯ ಹಳೆಯದೆಲ್ಲ ಕೆದ್ಕೊಂಡಿರಬಾರ್ದು. ಕೆಲವರೆಲ್ಲ ಅಷ್ಟೇ, ಮದುವೆ ಆದಮೇಲೆ ಹಳೆಯದನ್ನು ಕೆದ್ಕೋದು, ಹಳೆಯ ಗಾಯವನ್ನು ಕೆರೆಯೋದು. ಒಂದ್ಸಲ ಮದುವೆ ಆಯಿತು, ಫಸ್ಟ್ ನೈಟು ಗಂಡ ಸ್ವಲ್ಪ ತಪ್ಪು ಮಾಡಿದ್ದ. ಫಸ್ಟ್ ನೈಟು ಹೆಂಡತಿ ಹತ್ರ ಹೇಳ್ದ, ಏನೇ ನಿನಗೆ ಲವ್ ಅಂದರೆ ಗೊತ್ತಾ? ಆಕೆ ಹೇಳಿದ್ಲು, ಲವ್ ಅಂದರೆ ನನಗೇನು ಗೊತ್ತೇ ಇಲ್ಲ, ಲವ್ ಅಂದರೆ ಸ್ಪೆಲ್ಲಿಂಗ್ ಕೂಡ ನನಗೆ ಗೊತ್ತಿಲ್ಲ, ಲವ್ ಅಂದರೆ ಏನ್ರಿ? ತಕ್ಷಣ ಹೆಂಡತಿ ಗಂಡ ಕಣ್ಣೀರು ಹಾಕಕ್ಕೆ ಸ್ಟಾರ್ಟ್ ಮಾಡ್ದ, ನೀನು ಎಷ್ಟು ಪರಮ ಪರಿಶುದ್ಧಳು, ನಿನಗೆ ಲವ್ ಅಂದ್ರೇನೇ ಗೊತ್ತಿಲ್ಲ, ನಾನು ಪಾಪಿ ಕಣೆ, ನಿನ್ನ ಗಂಡನಾಗಲು ಯೋಗ್ಯತೆ ಇಲ್ಲ, ನನ್ನನ್ನು ಕ್ಷಮಿಸಿಬಿಡು, ನಾನು 7 ಜನರನ್ನ ಲವ್ ಮಾಡಿದ್ದೀನಿ ಕಣೆ. ಅಯ್ಯೋ, ಹೆಂಡತಿಗೆ ಸಿಟ್ಟು ಬಂದು ಸೆರಗೆ ತಗೊಂಡು ಸೊಂಟಕ್ಕೆ ಸಿಕ್ಕಿಸಿ, 7 ಜನನ, ನಾನು 18 ಮಾಡಿದ್ದೀನಿ, ಬಾರ ಒಳಗೆ ಅಂತ. ಯಾವುದನ್ನು ಹೇಳಬಾರ್ದು, ಮದುವೆಗೆ ಮುಂಚೆ ಅದು ಇದು ನಡೆದಿರುತ್ತೆ, ಅದೆಲ್ಲ ಬಿಟ್ಟಾಗ್ತಾ ಇರಬೇಕು, ಮತ್ತೆ ಕೆದಕ್ತಾ ಇರಬಾರ್ದು. ನಿಮ್ಮ ಜೀವನ ಸುಂದರವಾಗಿರಬೇಕಾ, ಮದುವೆಯ ದಿನ ಹಳೆಯ ಎಲ್ಲವನ್ನು ಮರೆತು ಹೊಸ ಹೆಜ್ಜೆ ಇಡಬೇಕು, ಹೊಸ ತೀರ್ಮಾನ. ನನ್ನ ಗಂಡ, ನನ್ನ ಹೆಂಡತಿ, ನನ್ನನ್ನೇ ನಂಬಿಬರುವ ನನ್ನ ಹೆಂಡತಿ, ನನ್ನನ್ನೇ ನಂಬಿರುವ ನನ್ನ ಗಂಡ. ಹಳೆಯದು ಬೇಕಾದಷ್ಟು ಜನ ಗಂಡಸರು ಬರ್ತಾರೆ, ಒಂದು ಮನೆಯಲ್ಲಿ ಹೆಣ್ಣು ಮಗಳಿದ್ದಾಳೆ ಅಂದರೆ ನೋಡೋದಕ್ಕೆ ಬೇಕಾದಷ್ಟು ಜನ ಬರ್ತಾರೆ, ದಾರಿಯಲ್ಲಿ ಬೇಕಾದಷ್ಟು ಜನ ಲವ್ ಲೆಟ್ರ್ ಕೊಡ್ತಾರೆ, ಅದೆಲ್ಲ ಬಿಟ್ಟಾಗ್ತಾ ಇರಬೇಕು. ಮದುವೆಯಾದ ಕ್ಷಣದಿಂದ ಒಂದು ಹೊಸ ಜೀವನವನ್ನು ಆರಂಭಿಸಬೇಕು. ಆ ಕುಟುಂಬ ಕೂಡಿ ಬಾಳಿದರೆ ಕುಟುಂಬ,
ಆ ಕುಟುಂಬ ಸುಂದರವಾಗಿ ಇರಬೇಕು ಅಂದರೆ ನಾಲ್ಕು ಸ್ತಂಭಗಳ ಆಧಾರದ ಮೇಲೆ ಆ ಕುಟುಂಬ ಇರುತ್ತೆ. ಆ ನಾಲ್ಕು ಸ್ತಂಭ ಯಾವುದು? ಮೊದಲನೆಯ ಸ್ತಂಭ ಗಂಡ, ಎರಡನೆಯ ಸ್ತಂಭ ಹೆಂಡತಿ, ಮೂರನೆಯ ಸ್ತಂಭ ಮಕ್ಕಳು, ನಾಲ್ಕನೆಯ ಸ್ತಂಭ ತಂದೆ ತಾಯಿ. ಈ ಸ್ತಂಭದ ಮೇಲೆ ಮನೆ ನಿಂತಿರುತ್ತೆ. ಒಂದಲ್ಲಾಡಿದ್ರೂ ಮನೆ ಬಿದ್ದೋಗುತ್ತೆ. ಒಬ್ಬ ಮಗ ಕುಡಿದು ಬಂದ ಅಂದರೆ ಕುಟುಂಬದ ಸಮಾಧಾನ ಹೋಯಿತು. ಇಲ್ಲ ಗಂಡ ಕುಡಿದು ಬಂದ, ಸಿಗರೇಟ್ ಸೇದ್ದ, ಹೊಡೆದಾಡ್ದ, ಕುಟುಂಬದ ಸಮಾಧಾನ ಹೋಯಿತು. ಹೆಂಡತಿ ಊರು ಸುತ್ತ ಬಂದಳು, ಕುಟುಂಬದ ಸಮಾಧಾನ ಹೋಯಿತು. ಹಾಗೆ ಈ ನಾಲ್ಕು ಸ್ತಂಭಗಳು ಸರಿಯಾಗಿರಬೇಕು, ಆವಾಗ ಮಾತ್ರ ಕುಡಿ ಬಾಳಿದರೆ ಕುಟುಂಬ ಯೇಸು ಇರುವ ಮನೆಯಲ್ಲಿ ಆನಂದ.